ಸ್ಯಾಲ್ರಿ ನಮಗೆ ಕಡಿಮೆ ಬರ್ತಾ ಇದೆ, ಇದರಲ್ಲಿ ಏನ್ ಮ್ಯಾನೇಜ್ ಮಾಡೋದು ಬಿಡು, ನನ್ನ ಕಮಿಟ್ಮೆಂಟ್ಸ್ಗಳೇ ಜಾಸ್ತಿ ಇದೆ, ಈ ರೀತಿಯಾದಂತಹ ಮೈಂಡ್ ಸೆಟ್ ಅನ್ನ ಜನಗಳು ಇಟ್ಕೊಳ್ಳೋದ್ರ ಮೂಲಕ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅನ್ನ ಪಕ್ಕದಲ್ಲಿ ಇಟ್ಬಿಟ್ಟಿರ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದು ಇವತ್ತಿನ ಕಾಲಕ್ಕೆ ಇದನ್ನ. ಸೊ ಆ ರೀತಿ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಏನೂ ಸೇವ್ ಮಾಡದೆ ಇರೋದಕ್ಕಿಂತ ಒಂದು 10 ರೂಪಾಯಿ 100 ರೂಪಾಯಿ ಅಥವಾ 200 ರೂಪಾಯಿ ಸೇವ್ ಮಾಡ್ತಕ್ಕಂಥದ್ದು ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ಸೊ ಎಷ್ಟನ್ನ ನೀವು ಸೇವ್ ಮಾಡ್ತಾ ಇದೀರ ಅನ್ನೋದಕ್ಕಿಂತ ಹೆಚ್ಚಾಗಿ ಸೇವ್ ಮಾಡ್ತಾ ಇದ್ದೀರಾ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಮ್ಯಾನೇಜ್ ಮಾಡ್ತಿದ್ರ ಫಿನಾನ್ಸ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಹ್ಯಾಬಿಟ್ ಅನ್ನ ನಾವು ಬೆಳೆಸ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದ್ರೆ ಇವತ್ತಿಂದಾನೆ ಇವತ್ತಲ್ಲ ನಾಳೆ ನಮಗೆ ಫಿನಾನ್ಷಿಯಲಿ ಒಂದು ಕಂಫರ್ಟಬಲ್ ಪೊಸಿಷನ್ ನಾವು ತಲುಪತಕ್ಕಂತಹ ಪರಿಸ್ಥಿತಿಗಳು ಇರುತ್ತೆ. ಸೊ ಇಲ್ಲಿವರೆಗೂ ಸುಮಾರು ಫಿನಾನ್ಸ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಫಿನಾನ್ಸ್ ಪ್ಲಾನಿಂಗ್ ಇರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲಾ ವಿಡಿಯೋಸ್ ಗಳಲ್ಲೂ ಒಂದಲ್ಲ ಒಂದ್ ಕಡೆಯಿಂದ ಡೆಫಿನೆಟ್ಲಿ ನಿಮ್ಗೆ ಅನ್ಸಿರುತ್ತೆ ಜಾಸ್ತಿ ಇನ್ಕಮ್ ಇರೋರಿಗೆ ಮಾತ್ರ ಅಪ್ಪ ಇದೆಲ್ಲ, ನಮ್ಗೆಲ್ಲ ಅಲ್ಲ ಕಡಿಮೆ ಬರೋದೇ ನಮಗೆ ಕಡಿಮೆ ಬರುತ್ತೆ, ಇದರಲ್ಲಿ ಏನ್ ಮ್ಯಾನೇಜ್ ಮಾಡೋದು ಬಿಡು ಅಂತ ಹೇಳ್ಕೊಂಡು ಸುಮಾರು ಜನ ಮನಿ ಮ್ಯಾನೇಜ್ಮೆಂಟ್ ಫಿನಾನ್ಸ್ ಪ್ಲಾನಿಂಗ್ ಅನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದು. ಬಿಕಾಸ್ ಸಿ ಸ್ಟಾರ್ಟ್ ಆದಾಗ ನನ್ನ ಓವರ್ ಆಲ್ ಕರಿಯರ್ ಸ್ಟಾರ್ಟ್ ಆಗೋದನ್ನು ಕೂಡ ಮನಿ ಮ್ಯಾನೇಜ್ಮೆಂಟ್ ಈ ತರದ ವಿಷಯಗಳನ್ನ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಒಂದು 11-12 ಸಾವಿರ ಅಷ್ಟೇನೆ ನನಗೂ ಸಂಬಳ ಇದ್ದಿದ್ದು ಕೂಡ. ಬಟ್ ಇವತ್ತಿನ ಕಾಲಕ್ಕೆ ಒಂದು ಕಂಫರ್ಟಬಲ್ ಅಮೌಂಟ್ ಅನ್ನ ನಾನು ಜಮೆ ಮಾಡೋಕ್ಕಾಗಿದೆ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಮನಿ ಮ್ಯಾನೇಜ್ಮೆಂಟ್ ಹಾಗೆ ಫಿನಾನ್ಸ್ ಪ್ಲಾನಿಂಗ್ ಹ್ಯಾಬಿಟ್ ಮೂಲಕ ಅಂತ ಹೇಳ್ಬೋದು. ಇದೇ ಎಕ್ಸಾಕ್ಟ್ ವಿಷಯವನ್ನ ಇವತ್ತಿನ ವಿಡಿಯೋ ಮೂಲಕ ಬಹಳ ಇನ್ ಡೀಟೇಲ್ ಆಗಿ ನಾನು ಕವರ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನಾನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಇದರಲ್ಲಿ ಎಲ್ಲಾ ಆಸ್ಪೆಕ್ಟ್ಸ್ ಗಳು ಫಿನಾನ್ಸಿನ ಕಂಪ್ಲೀಟ್ ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡಕ್ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಸೊ ಇನ್ನೇನಕ್ಕೆ ವೇಟ್ ಮಾಡೋದು ಆಗಿದ್ರೆ ಯಾವ ರೀತಿ ಲೋವರ್ ಬ್ರಾಕೆಟ್ ಅಲ್ಲಿ ಇದ್ರು ಕೂಡ ಸ್ಯಾಲರಿ ಕಡಿಮೆ ಬರ್ತಾ ಇದ್ರು ಕೂಡ ಎಫೆಕ್ಟಿವ್ ಆಗಿ ಫಿನಾನ್ಸ್ ಅನ್ನ ಮ್ಯಾನೇಜ್ ಮಾಡ್ತಾ ಫಿನಾನ್ಷಿಯಲ್ ಬದುಕಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ಬೆಳೆಯಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋದ ಮಾಹಿತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಷ್ಟೋ ವಿಷಯಗಳನ್ನ ನಾನು ಪಿರಾಮಲ್ ಫಿನಾನ್ಸ್ ವೆಬ್ಸೈಟ್ ಇಂದ ತಗೊಂಡಿರ್ತಕ್ಕಂಥದ್ದು. ಇನ್ನು ಸುಮಾರು ರೀತಿಯಾದಂತಹ ಎಜುಕೇಟಿವ್ ಕಂಟೆಂಟ್ಸ್ ಗಳು ಇವರ ವೆಬ್ಸೈಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇದೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ, ಒಂದ್ಸತಿ ಈ ವಿಡಿಯೋ ಆದ್ಮೇಲೆ ನೀವು ಆಮೇಲೆ ಚೆಕ್ ಮಾಡಬಹುದು. ಸೊ ಈ ವಿಷಯ ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಎಂಟೈರ್ ಫಿನಾನ್ಸ್ ಅನ್ನ ಲೋವರ್ ಬ್ರಾಕೆಟ್ ಅಲ್ಲಿ ಇದ್ರು ಕೂಡ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು. ಮೊದಲನೆಯ ಭಾಗದಲ್ಲಿ ನಾನು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು ಎಮರ್ಜೆನ್ಸಿ ಪ್ಲಾನಿಂಗ್. ವೈ ಇಟ್ ಈಸ್ ಇಂಪಾರ್ಟೆಂಟ್, ಏನಕ್ಕೆ ಇದು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಎಲ್ಲ ಒಳ್ಳೇದಾಗ್ತಾ ಇದೆ, ಫೈನ್, ಎಲ್ಲ ಒಳ್ಳೇದಾಗಬೇಕು ಅಂತ ನಾವು ಅನ್ಕೊಳ್ತಾ ಇದ್ರು ಕೂಡ ನಮ್ಮ ಸುತ್ತಮುತ್ತ ನಮ್ಮ ಕಂಟ್ರೋಲ್ ಇಲ್ಲದೆ ಇರತಕ್ಕಂಥ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ. ಅದು ನಮ್ಮ ಜೀವನದ ಜೊತೆನೆ ಆಗ್ಬೋದು, ರೈಟ್, ಲೈಫ್ಗೇನೆ ಇಂಪ್ಯಾಕ್ಟ್ ಆಗ್ಬೋದು, ಅಥವಾ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗಳು ಬರಬಹುದು. ಸೊ ಹಾಗಾಗಿ ಎರಡು ಭಾಗವಾಗಿ ನಾವು ಗಮನವನ್ನ ಹರಿಸ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ನೀವು ಸ್ಯಾಲರಿ ಬ್ರಾಕೆಟ್ ಕಡಿಮೆ ಇದ್ದೀರಾ ಅಂತಂದ್ರೆ ಎರಡು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಬೇಕು. ಇವತ್ತಿನ ಕಾಲಕ್ಕೆ ನಮ್ಮ ಹತ್ರ ಒಂದು ವೆಹಿಕಲ್ ಇದೆ, ಕಾರ್ ಇದೆ, ಬೈಕ್ ಇದೆ ಅಂತಂದ್ರೆ ಅದಕ್ಕೆ ಇನ್ಶೂರೆನ್ಸ್ ಮ್ಯಾಂಡೇಟರಿ ಇದೆ ಭಾರತದಲ್ಲಿ. ಸೊ ನಾವು ಅದಕ್ಕಂತ ಇನ್ಶೂರೆನ್ಸ್ ನ ಮಾಡಿಸೇ ಮಾಡಿಸ್ತೀವಿ. ಇವೊಂದು ನಮ್ಗೆ ಅದರಿಂದ ಏನು ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತಂದ್ರು ಕೂಡ. ಸೊ ಇದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಯಿಂದ ಎಮರ್ಜೆನ್ಸಿ ಫಂಡ್ ಅಂತ ನಾವು ಹೇಳ್ತೀವಿ. ಸೊ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಏನಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ಸ್ ಗಳು ಬಂದಿದೆಪ್ಪ, ಈಗ ಫಾರ್ ಎಕ್ಸಾಂಪಲ್ ನಾವ್ ಇವತ್ ಜಾಬ್ ಹೋಗ್ತಾ ಇದೀವಿ, ಕರೆಕ್ಟ್, ನಾಳೆ ಜಾಬ್ ಇಂದ ತೆಗಿಯಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ರೆಸಿಷನ್ ಬರ್ತಾ ಇದೆ, ಆಲ್ರೆಡಿ ರೆಸಿಷನ್ ನಡೀತಾ ಇದೆ, ಎಷ್ಟೋ ಲೇ ಆಫ್ಸ್ ಗಳು ಆಗ್ತಾ ಇದೆ, ಎಲ್ಲಾ ವಿಷಯಗಳು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆ ರೀತಿಯಾದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾನು ಹೇಳ್ತಕ್ಕಂಥದ್ದು 12 ತಿಂಗಳಿಗಳಾದ್ರೂ ನಾವು ಮ್ಯಾನೇಜ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದೀವ. ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲರಿ ಒಂದು 30,000 ಅಂತ ಅನ್ಕೊಳ್ಳೋಣ, ಒಂದು ವರ್ಷದ ಅಥವಾ 12 ತಿಂಗಳದ ಓವರ್ಆಲ್ ಅಮೌಂಟ್ ಎಷ್ಟಾಯ್ತಪ್ಪ, 360,000. ಇಷ್ಟು ಅಮೌಂಟ್ ಅನ್ನ ಸಪರೇಟ್ ಆಗಿ ನಾವು ಸೇಫೆಸ್ಟ್ ವೇದಲ್ಲಿ ಎತ್ತಿಟ್ಕೊಂಡಿದೀವ. ಇದನ್ನೇ ಎಮರ್ಜೆನ್ಸಿ ಫಂಡ್ಸ್ ಅಂತ ಹೇಳ್ತಕ್ಕಂಥದ್ದು. ಇದನ್ನೂ ಕೂಡ ನಾವು ಮೇಂಟೈನ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಎಮರ್ಜೆನ್ಸಿ ಫಂಡ್ ಒಂದೇ ಸತಿಗೆ ನಮ್ಮ ಹತ್ರ ಇರಲ್ಲ, ಆಬ್ವಿಯಸ್ಲಿ ನಮ್ಮ ಸ್ಯಾಲರಿ ಕಡಿಮೆ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನ ಸಪರೇಟ್ ಆಗಿ ಎತ್ತಿಡ್ತಾ, ಇದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 5-10% ನಮ್ಮ ಸ್ಯಾಲರಿಯಲ್ಲಿ ಇದಕ್ಕೋಸ್ಕರ ಸಪರೇಟ್ ಆಗಿ ಅಮೌಂಟ್ ಅನ್ನ ಎತ್ತಿಟ್ಕೊಳ್ತಾ ಹೋದ್ರೆ ನಾವು ಎಮರ್ಜೆನ್ಸಿ ಫಂಡ್ ಅನ್ನ ಬೆಳೆಸಬಹುದಾಗಿರುತ್ತೆ. ಒಂದ್ಸತಿ ಈ ಅಮೌಂಟ್ ನಮ್ಮ ಹತ್ರ ಉಳ್ಕೊಂಡಿದೆ ಅಂತಂದ್ರೆ ಅದ್ರ ಬೇಸಿಸ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ ಅಂತಂದ್ರೆ ಆ ರೀತಿಯ ಸಂದರ್ಭದಲ್ಲಿ ಮಾತ್ರ ಈ ಅಮೌಂಟ್ ಅನ್ನ ಯುಟಿಲೈಸ್ ಮಾಡ್ಕೊಳ್ತೀವಿ. ಮತ್ತೆ ಸಿಚುವೇಶನ್ಸ್ ಗಳು ಸರಿ ಹೋದ್ಮೇಲೆ ಮತ್ತೆ ಎಮರ್ಜೆನ್ಸಿ ಫಂಡ್ ಅನ್ನ ನಾವು ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಆನ್ ಗೋಯಿಂಗ್ ಪ್ರೊಸೆಸ್ ಆಗಿರುತ್ತೆ. ಎಮರ್ಜೆನ್ಸಿ ಸಿಚುವೇಶನ್ಸ್ ಗಳಲ್ಲಿ ನಾವು ಈ ಒಂದು ಅಮೌಂಟ್ ಅನ್ನ ಉಪಯೋಗಿಸ್ಕೊಳ್ಬಹುದು. ಓವರ್ಆಲ್ ಫಿನಾನ್ಸ್ ಪ್ಲಾನ್ ಅಲ್ಲಿ ಇದೇ ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ, ಎಮರ್ಜೆನ್ಸಿ ಪ್ಲಾನಿಂಗ್. ಇನ್ನ ಫಿನಾನ್ಸ್ ಪ್ಲಾನಿನ ಎರಡನೇ ಭಾಗ ಅಂತ ಹೇಳ್ಬೋದು ಬಜೆಟಿಂಗ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇದು. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, ಕಡಿಮೆ ಸಂಬಳ ಇದೆ ಅಂತಂದ್ರೆ ಏನ್ ಬಜೆಟ್ ಮಾಡೋದು, ಏನ್ ಬರೋದು, ಬರೋದೇ ಕಡಿಮೆ ಬರುತ್ತಲ್ಲ ಅಂತ ಅನ್ಕೊಂಡು ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಇವನ್ 10,000 ಬರ್ತಾ ಇದೆ ಅಂತಂದ್ರು ಕೂಡ ಎಫೆಕ್ಟಿವ್ ಆಗಿ ನಾವು ಬಜೆಟ್ ಮಾಡಬಹುದಾಗಿರುತ್ತೆ. ಇವತ್ತಿನ ಕಾಲಕ್ಕೆ ಸುಮಾರು ರೂಲ್ಸ್ ಗಳಿದೆ, ನಾನು ಇದ್ರ ಬಗ್ಗೆ ಹಳೆ ವಿಡಿಯೋದಲ್ಲೂ ಕೂಡ ಮಾತಾಡಿದ್ದೀನಿ. ಇನ್ ಡೀಟೇಲ್ ಆಗಿ ಮಾತಾಡತಕ್ಕಂಥ ವಿಡಿಯೋನು ಕೂಡ ಇದೆ, ರಫ್ಲಿ ಅರೌಂಡ್ 35 ನಿಮಿಷದ ವಿಡಿಯೋ ಅದು. ಅದನ್ನ ನೀವು ಆಮೇಲೆ ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಮನಿ ಮ್ಯಾನೇಜ್ಮೆಂಟ್ ರಿಲೇಟೆಡ್. ಬಟ್
ಇಲ್ಲಿ 50-30-20 ರೂಲ್ ಸಿಂಪಲ್ ಆಗಿರುತ್ತೆ, ಬಹಳ ಎಫೆಕ್ಟಿವ್ ಆಗಿ ನಮ್ಮ ಹಣವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಈ ಸಿಂಪಲ್ ರೂಲ್ ನ ಫಾಲೋ ಮಾಡಬಹುದಾಗಿರುತ್ತೆ. 50% ನೆಸೆಸಿಟಿಗೋಸ್ಕರ, ಅಂದ್ರೆ ಅವಶ್ಯಕತೆಗಳಿಗೆ ಏನಿರುತ್ತೋ, ಈಗ ಮಂತ್ಲಿ ಖರ್ಚುಗಳು ಏನಿರುತ್ತೋ, ಮನೆ ಖರ್ಚಿರ್ಬೋದು, ಯುಟಿಲಿಟಿ ಬಿಲ್ಸ್ ಗಳಿರ್ಬೋದು, ಇದಕ್ಕೆಲ್ಲ 50% ನಷ್ಟು ಅಮೌಂಟ್ ಅನ್ನ ನಾವು ಸಪರೇಟ್ ಆಗಿ ಎತ್ತಿಡ್ತೀವಿ. ಇನ್ನು ಮಿಕ್ಕಿರ್ತಕ್ಕಂಥ 30% ನಷ್ಟು ಹಣವನ್ನ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ನಾವು ಸಪರೇಟ್ ಆಗಿ ಎತ್ತಿಡ್ತೀವಿ. ಸೊ ನಮ್ಗೀಗ ಒಂದು ಕಾರ್ ತಗೋಬೇಕು ಅಂತಿರುತ್ತೆ, ಅಥವಾ ಎಲ್ಲೋ ವೆಕೇಶನ್ ಹೋಗ್ಬೇಕು ಅಂತಿರುತ್ತೆ, ಇದಕ್ಕೋಸ್ಕರ ಒಂದೇ ಸತಿ ಹೋಗೋಕ್ಕಾಗಲ್ಲ, ಆಬ್ವಿಯಸ್ಲಿ ಕಡಿಮೆ ಅಮೌಂಟ್ ನಮ್ಗೆ ಬರ್ತಾ ಇರುತ್ತೆ ಅಂತಂದಾಗ ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನ ಸಪರೇಟ್ ಆಗಿ ಎತ್ತಿಟ್ಕೊಂಡು ಒಂದ್ ಸ್ವಲ್ಪ ದೊಡ್ಡ ಅಮೌಂಟ್ ಆದ್ಮೇಲೆ ನಾವು ಆ ಕನಸುಗಳನ್ನ ಈಡೇರಿಸ್ಕೊಳ್ಬಹುದು. ಇನ್ನ 20% ಏನಿದೆಯೋ ಇದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಈ 20% ನಷ್ಟು ಹಣವನ್ನ ನೆಕ್ಸ್ಟ್ ಲೆವೆಲ್ ಗೆ ಬೆಳೆಸೋದಕ್ಕೋಸ್ಕರ ನಾವು ಸಪರೇಟ್ ಆಗಿ ಎತ್ತಿಡ್ತೀವಿ. ಸೊ ಇದನ್ನೇ ಹೂಡಿಕೆಗಳು ಅಂತ ಹೇಳ್ಬೋದು. ನೀವು ಅದನ್ನ ಬೇರೆ ಬೇರೆ ರೀತಿಯಾದಂತಹ ವಿಧದಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಇವತ್ತಿನ ಕಾಲಕ್ಕೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೊಂದು ವೆಲ್ತ್ ಅನ್ನ ಜನರೇಟ್ ಮಾಡೋದಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ನೀವು ಸಪರೇಟ್ ಆಗಿ ಎತ್ತಿಡ್ತೀರಾ. ಬರೀ ಸೇವಿಂಗ್ ಅಷ್ಟೇ ಅಲ್ಲ, ಇದನ್ನ ಹೂಡಿಕೆ ಕೂಡ ಮಾಡ್ತೀರಾ. ಇದ್ರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಇನ್ ಕೇಸ್ ಇಲ್ಲ ಅಂತ ಅಂದ್ರೆ ಇವತ್ತಿಂದನೇ. ಸೊ ಬಿಕಾಸ್ ಕೆಲವೊಂದು ಸಿಚುವೇಶನ್ಸ್ ಗಳಲ್ಲಿ ಸಾಲಗೆಲ್ಲ ಜಾಸ್ತಿ ಮಾಡ್ಕೊಂಡಿರ್ತೀವಿ, ಆ ರೀತಿ ಅಂತ ಸಂದರ್ಭದಲ್ಲಿ ಎಫೆಕ್ಟಿವ್ ಆಗಿ ಬಜೆಟಿಂಗ್ ಮಾಡದೇ ಇರ್ಲಿಕ್ಕೆ ಆಗ್ಬೋದು. ಆ ರೀತಿ ಅಂತ ಸಂದರ್ಭದಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ನಾವು ಫೋಕಸ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಲೋನ್ ರೀಪೇಮೆಂಟ್ ಬಗ್ಗೆ. ಸೊ ಈ 30% ಏನು ನಾವು ವಾಂಟ್ಸ್ ಗಳಿಗೆ ಅಂತ ಎತ್ತಿರ್ತಾ ಇದ್ವು, ಅಥವಾ ನಮ್ಮ ಆಸೆಗಳಿಗೋಸ್ಕರ ಎತ್ತಿಡ್ತಾ ಇದ್ವು, ಅದನ್ನ ಆದಷ್ಟು ಬೇಗ ನಮ್ಮ ಸಾಲವನ್ನ ಕ್ಲಿಯರ್ ಮಾಡೋದಕ್ಕೆ ಲೋನ್ ರಿಕವರಿಗೋಸ್ಕರ ನಾವು ಸಪರೇಟ್ ಆಗಿ ಎತ್ತಿಟ್ರೆ ಆದಷ್ಟು ಬೇಗ ನಮ್ಮ ಲೋನ್ ಇಂದ ಹೊರಗಡೆ ಬರಬಹುದು, ಹಾಗೆ ಎಫೆಕ್ಟಿವ್ ಆಗಿ ನಮ್ಮ ಹಣವನ್ನ ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಸೊ ಈ ಭಾಗದ ನೀತಿ ಪಾಠ ಇಷ್ಟೇನೆ. ಬೇಸಿಕಲಿ ನಮಗೆ ಬಂದಿರತಕ್ಕಂತ ಹಣ ಎಷ್ಟೇ ಬರಲಿ ಪರವಾಗಿಲ್ಲ, ಅದನ್ನ ಮ್ಯಾನೇಜ್ ಮಾಡ್ತಕ್ಕಂತ ಒಂದು ಹ್ಯಾಬಿಟ್ ಅನ್ನ ನಾವು ಬೆಳೆಸ್ಕೊಳ್ಬೇಕು. ಇನ್ನ ಮೂರನೆಯ ಭಾಗ ಅಂತ ಹೇಳ್ಬೋದು ಇನ್ವೆಸ್ಟ್. ಸೊ ಬೇಸಿಕಲಿ ನಮ್ಮ ಹತ್ರ ಇರತಕ್ಕಂತ ಹಣ ನಾವೇನು ಉಳಿಸ್ತೀವೋ ಹಣವನ್ನ ಅದನ್ನ ಇನ್ವೆಸ್ಟ್ ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ಮ ಹಣ ಬೆಳೆಯತಕ್ಕಂತಹ ಪಾಸಿಬಿಲಿಟಿ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಹತ್ರ ಉಳಿತಕ್ಕಂತಹ ಪಾಸಿಬಿಲಿಟೀಸ್ ಇರಲ್ಲ. ಬಿಕಾಸ್ ಇನ್ಫ್ಲೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ದಿನನಿತ್ಯ. ನೀವು ನೋಡ್ತಾ ಇರ್ಬೋದು ಈಗ 10 ವರ್ಷದಿಂದ ಈಗಿರ್ತಕ್ಕಂತಹ ವಸ್ತುವಿನ ಬೆಲೆಗಳು ವೇರಿಯೇಷನ್ಸ್ ಗಳಾಗ್ತಾ ಇರುತ್ತೆ. ಎವ್ರಿ ಸಿಂಗಲ್ ಡೇ ವಸ್ತುವಿನ ಬೆಲೆಗಳು ಜಾಸ್ತಿ ಆಗ್ತಾ ಇರುತ್ತೆ, ದುಡ್ಡಿನ ಬೆಲೆ ಕಡಿಮೆ ಆಗ್ತಾ ಇರುತ್ತೆ. ಇದನ್ನೇ ಹಣದುಬ್ಬರ ಅಂತ ಹೇಳ್ತಾರೆ. ಸುಮಾರು ಫ್ಯಾಕ್ಟರ್ಸ್ ಗಳಿಂದ ಇದಾಗುತ್ತೆ, ಬಟ್ ಮೇನ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಹತ್ರ ಸುಮ್ಮನೆ 1 ಲಕ್ಷ ಇದೆ ಇವಾಗ, ಅದನ್ನ ಸಪರೇಟ್ ಆಗಿ ನಾವು ಸೇಫ್ ಆಗಿ ಎತ್ತಿಟ್ಕೊಂಡಿದೀವಿ ಎಲ್ಲೋ ಒಂದ್ ಹತ್ರ ಬೆಡ್ಡಿನ ಕೆಳಗಡೆಗೆ ಅಂತಂದ್ರೆ 10 ವರ್ಷ ಆದ್ಮೇಲೆ ನೀವು ಆ 1 ಲಕ್ಷ ತಗೊಂಡ್ ಹೋದ್ರೆ ಆ 1 ಲಕ್ಷದ ಬೆಲೆ 1 ಲಕ್ಷನೇ ಆಗಿರಲ್ಲ, ಅದಕ್ಕಿನ್ನ ಕಡಿಮೆ ಆಗುತ್ತೆ ಇನ್ಫ್ಲೇಷನ್ ಮೂಲಕ. ಸೊ ಇನ್ಫ್ಲೇಷನ್ ಅನ್ನ ನಾವು ಬೀಟ್ ಮಾಡಬೇಕು, ಅಥವಾ ಅಟ್ಲೀಸ್ಟ್ ನಮ್ಮ ಹತ್ರ ಇರತಕ್ಕಂಥ ಹಣವನ್ನ ಉಳಿಸ್ಕೊಂಡಿರ್ತಕ್ಕಂಥ ಹಣವನ್ನ ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತಂದ್ರೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಅತ್ಯಗತ್ಯ ಅಂತ ಹೇಳ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಅಂತ ಬಂದ್ರೆ ಸುಮಾರು ರೀತಿಯಾದಂತಹ ಅವಕಾಶಗಳು ಇವತ್ತಿನ ಮಟ್ಟಿಗೆ ಇದೆ. ಸುಮಾರು ಜನ ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಂತ ಅನ್ಕೊಳ್ತಾರೆ. ನೋ, ಸ್ಟಾಕ್ ಮಾರ್ಕೆಟ್ ಇಸ್ 1 ಆಸ್ಪೆಕ್ಟ್ ಅಷ್ಟೇನೆ, ಬಟ್ ಇದೇ ರೀತಿಯಾದಂತಹ ಸುಮಾರು ಅವಕಾಶಗಳು ಇವತ್ತಿನ ಮಟ್ಟಿಗೆ ಇದೆ. ಅದು ಗೋಲ್ಡ್ ಅಲ್ಲೇ ನೀವು ಇನ್ವೆಸ್ಟ್ ಮಾಡಬಹುದು, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಇರಬಹುದು, ಪೆನ್ಷನ್ ಸ್ಕೀಮ್ಸ್ ಗಳಿರ್ಬೋದು, NPS ಅಲ್ಲಿ ಇರಬಹುದು, ಈ ರೀತಿಯಂತ ಸುಮಾರು ಡಿಫ್ರೆಂಟ್ ಆಪ್ಷನ್ಸ್ ಗಳಿರುತ್ತೆ. ಮೇನ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಹಣವನ್ನ ಹೂಡಿಕೆ ಮಾಡ್ಬೇಕಾದ್ರೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಒಂದೇ ಕಡೆಗೇನೆ ನಾವು ಹೂಡಿಕೆ ಮಾಡಬಾರದು, ಡೈವರ್ಸಿಫಿಕೇಶನ್ ಅಂತ ಹೇಳ್ತಾರೆ. ಸೊ ಯಾವಾಗ ನಮ್ಮ ಹಣ ಒಂದೇ ಕಡೆಗೆ ಇರುತ್ತೋ ಕಾನ್ಸಂಟ್ರೇಷನ್ ರಿಸ್ಕ್ ಜಾಸ್ತಿ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಏರುಪೇರಿನ ಗತಿಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹಣವನ್ನ ಆದಷ್ಟು ನಾವು ಡೈವರ್ಸಿಫೈ ಮಾಡಬೇಕು. ಅಟ್ ಲೀಸ್ಟ್ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ 100% ಅಮೌಂಟ್ ಅನ್ನ ಹೂಡಿಕೆ ಮಾಡೋದಲ್ಲ. ಸ್ಟಾಕ್ ಮಾರ್ಕೆಟ್, ಗೋಲ್ಡ್ ಅನ್ನ ಕಾಂಬೈನ್ ಮಾಡ್ಕೊಳ್ಬಹುದು, ಹಾಗೆ ಪೆನ್ಷನ್ ಸ್ಕೀಮ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಬೇರೆ ಬೇರೆ ರೀತಿಯಾದಂತಹ ಅವಕಾಶಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಎಸ್ಪೆಷಲಿ ಡಿಜಿಟಲ್ ದುನಿಯಾ ಆಗಿರೋದ್ರಿಂದ ಫಿಂಗರ್ ಟಿಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ಇವತ್ತಿನ ಕಾಲಕ್ಕೆ ಇರುತ್ತೆ. ಇದು ಒಂದ್ ಕಡೆಗಾದ್ರೆ ಇನ್ವೆಸ್ಟ್ಮೆಂಟ್ ಇನ್ನೊಂದು ಕಡೆಗೆ ನಾವು ಗಮನ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರೆಗ್ಯುಲೇಟೆಡ್ ಫ್ರೇಮ್ ವರ್ಕ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಿ, ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಂದ್ರೆ ಇವತ್ತಿನ ಕಾಲಕ್ಕೆ ಕ್ರಿಪ್ಟೋ ಕರೆನ್ಸಿ ಇರಬಹುದು, NFT ಅಂತ ಬರುತ್ತೆ, NFT ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇರಬಹುದು, ಈ ರೀತಿ ಅಂತ ಎಷ್ಟೋ ಅವಕಾಶಗಳು ಕೂಡ ಇದೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅದರಲ್ಲಿ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಈಗ ನೀವು ಸ್ಟಾಕ್ ಮಾರ್ಕೆಟ್ ಹಾಗೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅಂತಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೊ ಸೆಂಟ್ರಲ್ ಅಥಾರಿಟಿ ಇರುತ್ತೆ. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಇದರಲ್ಲಿರ್ತಕ್ಕಂಥ ಅಥಾರಿಟೀಸ್ ಗಳು ಟೇಕ್ ಕೇರ್ ಮಾಡ್ತಾರೆ. ಈಗ ಬ್ಯಾಂಕ್ ಅಲ್ಲಿ FDT ಇದ್ದೀರಾ ಅಂತಂದ್ರೆ RBI ಹ್ಯಾಂಡಲ್ ಮಾಡುತ್ತೆ. ಸೊ ರೆಗ್ಯುಲೇಟೆಡ್ ಫ್ರೇಮ್ ವರ್ಕ್ ಅಂಡರಲ್ಲೇನೆ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓವರ್ಆಲ್ ಮೋರಲ್ ಏನಪ್ಪಾ ಅಂತಂದ್ರೆ ಇರ್ತಕ್ಕಂಥ ಹಣವನ್ನ ಸುಮ್ಮನೆ ಒಂದತ್ರ ಕೊಳಸೋ ಬದಲು ಕೂಡ ಅದನ್ನ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಬೆಳೀತಕ್ಕಂತಹ ಪವರ್ ಇದೆ, ಬೆಳೆಯುತ್ತೆ ಹಣ. ಅಟ್ ದ ಸೇಮ್ ಟೈಮ್ ಬೆಳೆಸ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಅವಶ್ಯಕತೆ ಆಗಿರುತ್ತೆ. ಬಿಕಾಸ್ ನಮ್ಮ ಹಣದ ಬೆಲೆ ದಿನನಿತ್ಯ ಕಡಿಮೆ ಆಗ್ತಾ ಇರುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವಿಲ್ಲಿ ಕಲ್ತ್ಕೊಳ್ಬಹುದಾಗಿರುತ್ತೆ. ಫೈನಾನ್ಸ್ ಆಗಿ ಹಣಕಾಸಿನ ವಿಚಾರದಲ್ಲಿ ರೆಗ್ಯುಲರ್ ಆಗಿ ನಮ್ಮ ನಾಲೆಜ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಪಿರಾಮಲ್ ವೆಬ್ಸೈಟ್ ಅಲ್ಲಿ ಸುಮಾರು ರೀತಿಯಾದಂತಹ ಬ್ಲಾಗ್ಸ್ ಗಳು ಹಾಗೆ ಕಂಟೆಂಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ನಿಮ್ಮೆಲ್ಲ ಆಸಕ್ತರಾಗಿದ್ರೆ ಚೆಕ್ ಮಾಡಬಹುದು, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಇವತ್ತಿನ ಮಟ್ಟಿಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನ ಇಟ್ಕೊಂಡಿದ್ದೀರಾ, ಹಾಗೆ ಫಿನಾನ್ಸ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾ